ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಕೊರೋನಾ ವೈರಸ್ ಮರಣ ಮೃದಂಗ. ದಿನದಿಂದ ದಿನಕ್ಕೆ ಏರುತ್ತಿದೆ ಸಾವಿನ ಸಂಖ್ಯೆ. 24 ಗಂಟೆಯಲ್ಲಿ 150 ಜನ ಸಾವು. ಮುಂಬರುವ ಬಜೆಟ್ನಲ್ಲಿ ತಾಂಡಗಳ ಅಭಿವೃದ್ಧಿಗೆ 100 ಕೋಟಿ ರೂಪಾಯಿ ಮೀಸಲು. ಬಂಜಾರ ಬಾಂಧವರಿಗೆ ಎಲ್ಲ ಸೌಲಭ್ಯ ಒದಗಿಸಲಾಗುವುದು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಭರವಸೆ. ಶಾಹೀನ್ ಶಾಲೆ ವಿರುದ್ಧ ದೇಶದ್ರೋಹ ಪ್ರಕರಣ ವಿಚಾರ. ಸರ್ಕಾರದ ಅಣತಿಯಂತೆ ಪೊಲೀಸರು ಕೇಸ್ ದಾಖಲಿಸಿದ್ದಾರೆ. ಬೀದರ್ನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಗುಡುಗು. ರಾಜ್ಯ ಸರ್ಕಾರದ ಮುಂದಿನ ಬಜೆಟ್ನಲ್ಲಿ ತಾಂಡಗಳ ಅಭಿವೃದ್ಧಿಗೆ 100 ಕೋಟಿ ರೂಪಾಯಿ ಮೀಸಲಿಡಲಾಗುವುದು ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಭರವಸೆ ನೀಡಿದ್ದಾರೆ. ಬಜೆಟ್ನಲ್ಲಿ ಬಂಜಾರ ಸಮುದಾಯಕ್ಕೆ 300 ಕೋಟಿ ರೂಪಾಯಿ ಮೀಸಲಿಡಬೇಕು ಎಂದು ಸಚಿವ ಪ್ರಭು ಚವ್ಹಾಣ್ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರನ್ನು ಒತ್ತಾಯಿಸಿದ್ದಾರೆ. ಜಿಲ್ಲೆಯ ನ್ಯಾಮತಿ ತಾಲೂಕ ಸೂರಗೊಂಡನಕೊಪ್ಪ ಗ್ರಾಮದಲ್ಲಿ ನಡೆದ ಸಂತ ಸೇವಲಾಲ್ ಜಯಂತಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿ, ನಮ್ಮ ಸಮುದಾಯಕ್ಕೆ 300 ಕೋಟಿ ರೂಪಾಯಿ ಅನುದಾನ ಮೀಸಲಿಡಬೇಕು. ವಿಧಾನ ಪರಿಷತ್ ಸ್ಥಾನ ನಮ್ಮವರಿಗೆ ನೀಡಬೇಕು. ಸಿಎಂ ಯಡಿಯೂರಪ್ಪ ಇದನ್ನು ಮಾಡಿಯೇ ಮಾಡುತ್ತಾರೆ ಎಂಬ ನಂಬಿಕೆ ಇದೆ ಎಂದು ಹೇಳಿದರು. ಕುಡಚಿ ಶಾಸಕ ರಾಜು ಮಾತನಾಡಿ, ಯಡಿಯೂರಪ್ಪ ರಾಜ ಹುಲಿ, ಹೃದಯವಂತರು, ಅಪಾರ ರಾಜಕೀಯ ಅನುಭವ ಹೊಂದಿದ್ದಾರೆ. ನಮ್ಮ ಸಮುದಾಯದ ಕೈ ಬಿಟ್ಟಿಲ್ಲ, ಅಭಿವೃದ್ಧಿಗೆ ಸಾಕಷ್ಟು ಕೊಡುಗೆ ನೀಡಿದ್ದಾರೆ. ನಮ್ಮ ಸಮುದಾಯಕ್ಕೆ ಇನ್ನೂ ಹೆಚ್ಚಿನ ಅನುದಾನ ನೀಡಬೇಕು. ಬಂಜಾರ ಕಲೆ ಹಾಗೂ ಭಾಷಾ ಅಕಾಡೆಮಿ ಸ್ಥಾಪನೆ ಸೇರಿದಂತೆ ಎಲ್ಲ ಬೇಡಿಕೆ ಈಡೇರಿಸಬೇಕು ಎಂದು ಆಗ್ರಹಿಸಿದರು. ರಾಜ್ಯ ಸರ್ಕಾರದ ಮುಂದಿನ ಬಜೆಟ್ನಲ್ಲಿ ತಾಂಡಗಳ ಅಭಿವೃದ್ಧಿಗೆ 100 ಕೋಟಿ ರೂಪಾಯಿ ಮೀಸಲಿಡಲಾಗುವುದು ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಭರವಸೆಯನ್ನು ನೀಡಿದ್ದಾರೆ. ಶುಕ್ರವಾರ ನ್ಯಾಮತಿ ತಾಲೂಕಿನ ಸೂರಗೊಂಡನಕೊಪ್ಪದಲ್ಲಿ ಶ್ರೀ ಸಂತ ಸೇವಲಾಲ್ ಮಹಾರಾಜರ 281ನೇ ಜಯಂತ್ಯುತ್ಸವ ಉದ್ಘಾಟಿಸಿ ಮಾತನಾಡಿ, ಮಾರ್ಚ್ 5ರಂದು ಮಂಡಿಸಲಿರುವ ಬಜೆಟ್ನಲ್ಲಿ ತಾಂಡಗಳ ಅಭಿವೃದ್ಧಿಗೆ 100 ಕೋಟಿ ರೂಪಾಯಿ ಮೀಸಲಿಡಲಾಗುವುದು. ಮುಂದಿನ 3 ವರ್ಷದಲ್ಲಿ ಬಂಜಾರ ಸಮಾಜ ಬಾಂಧವರು ನೆಮ್ಮದಿ, ಗೌರವ, ಸ್ವಾಭಿಮಾನದಿಂದ ಬದುಕು ನಡೆಸುವ ರೀತಿ ಎಲ್ಲ ಸೌಲಭ್ಯ ಒದಗಿಸಲಾಗುವುದು ಎಂದರು. ಮುಂದಿನ 2 ವರ್ಷದಲ್ಲಿ ರಾಜ್ಯದ ಎಲ್ಲ ಲಂಬಾಣಿ ತಾಂಡಗಳನ್ನು ಕಂದಾಯ ಗ್ರಾಮ ಮಾಡಲು ತೀರ್ಮಾನಿಸಿದ್ದು, ಅದಕ್ಕಾಗಿ ಎಷ್ಟೇ ಹಣ ಖರ್ಚಾದರೂ ಚಿಂತಿಸುವುದಿಲ್ಲ. ಲಂಬಾಣಿ ಸಮಾಜದ ಭಾಷೆ ಸಂಸ್ಕೃತಿ ವಿಶೇಷವಾಗಿದೆ. ಭಾಷೆ ಸಂಸ್ಕೃತಿ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಲಂಬಾಣಿ ಭಾಷಾ ಅಕಾಡೆಮಿ ಪ್ರಾರಂಭಿಸಲಾಗುವುದು ಎಂದು ತಿಳಿಸಿದರು. ರಾಜ್ಯದ ಎಲ್ಲ ತಾಂಡಗಳಲ್ಲಿ ಉದ್ಯೋಗ ಸೃಜನೆಗೆ ಕ್ರಮ ವಹಿಸಲಾಗುವುದು. ವಿಶೇಷ ಪ್ಯಾಕೇಜ್ ನೀಡಲಾಗುವುದು. ಲಂಬಾಣಿ ಕಲಾ ಮತ್ತು ಕೌಶಲ್ಯದ ಸಿದ್ಧ ಉಡುಪು ಘಟಕವನ್ನು ಕೊಪ್ಪಳದ ಬಹದ್ದೂರ್ ಬಂಡ, ಉಮನಾಬಾದ್ ಸಮೀಪದ ಲಾಲ್ಗಿರಿಯಲ್ಲಿ ಬೃಹತ್ ಪ್ರಮಾಣದಲ್ಲಿ ಪ್ರಾರಂಭಿಸಲು ಕ್ರಮ ವಹಿಸಲಾಗುವುದು. ವಿದೇಶಿ ಮಾರುಕಟ್ಟೆ ಸೌಲಭ್ಯ ಒದಗಿಸಲಾಗುವುದು. ಉಮನಾಬಾದ್ ಲಾಲ್ಗಿರಿಯಲ್ಲಿ 30, ಬಾಗಲಕೋಟೆಯ ಗುದ್ದನಕೆರೆಯಲ್ಲಿ 6 ಎಕರೆ ಜಾಗವನ್ನು ತಾಂಡ ಅಭಿವೃದ್ಧಿ ನಿಗಮಕ್ಕೆ ಸರ್ಕಾರ ಈಗಾಗಲೇ ನೀಡಿದೆ ಎಂದರು. ಬಂಜಾರ ಸಮುದಾಯದ ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕ ಅಭಿವೃದ್ಧಿಗೆ ಅಧ್ಯಾತ್ಮ ಗುರು ಸಂತ ಸೇವಲಾಲರು ಕಾರಣ. ಅವರ ಜನ್ಮಸ್ಥಳ ಸೂರಗೊಂಡನಕೊಪ್ಪ ರಾಜ್ಯದಲ್ಲಿರುವುದು ಹೆಮ್ಮೆಯ ಸಂಗತಿ. ಪ್ರವಾಸೋದ್ಯಮ ಇಲಾಖೆ ಸಹಯೋಗದಲ್ಲಿ ಸೂರಗೊಂಡನಕೊಪ್ಪವನ್ನು ರಾಷ್ಟ್ರೀಯ ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿಪಡಿಸಲಾಗುವುದು. ಸಂಪರ್ಕ ರಸ್ತೆ, ಉದ್ಯಾನವನ, ಕಾರಂಜಿ, ನೀರು ಪೂರೈಸುವ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದರು. ಸಂಯುಕ್ತ ಆಶ್ರಯದಲ್ಲಿ ಮಧ್ಯವರ್ತನ ಶಿಬಿರ ಕೈಗೊಂಡದ್ದು ಶ್ಲಾಘನೀಯ. ಈ ಪ್ರದೇಶವನ್ನು ರಾಷ್ಟ್ರೀಯ ಪ್ರವಾಸಿ ತಾಣವಾಗಿ ರೂಪಿಸಲು ಬೇಕಾದ ಎಲ್ಲ ಸೌಲಭ್ಯಗಳನ್ನು ಒದಗಿಸಲಾಗುತ್ತೆ. ಸಂಪರ್ಕ ರಸ್ತೆ, ವಿಶಾಲವಾದ ಭೂ ಪ್ರದೇಶದಲ್ಲಿ ಉದ್ಯಾನವನ ಮತ್ತು ನೀರಿನ ಸೌಲಭ್ಯದೊಂದಿಗೆ ಕಾರಂಜಿ ಧಾಮ ನಿರ್ಮಿಸುವ ಕಾಮಗಾರಿ ಪ್ರಗತಿಯಲ್ಲಿದೆ. ಒಂದು ಕಡೆ ಮುಂದಿನ 2 ವರ್ಷದ ಅವಧಿಯೊಳಗೆ ಲಂಬಾಣಿ ತಾಂಡಗಳನ್ನು ಕಂದಾಯ ಗ್ರಾಮಗಳಾಗಿ ಮಾಡಿಯೇ ತೀರುತ್ತೇನೆ. ಇವರು ಎಷ್ಟೇ ವಿಶೇಷವಾದ ಲಂಬಾಣಿ ಕಲೆ, ಸಂಸ್ಕೃತಿ ಮತ್ತು ಭಾಷೆಯನ್ನು ಉಳಿಸಿ ಬೆಳೆಸೋದಕ್ಕೆ ಲಂಬಾಣಿ ಕಲೆ ಮತ್ತು ಭಾಷಾಭಿವೃದ್ಧಿ ಅಕಾಡೆಮಿ ಸ್ಥಾಪಿಸುತ್ತೇನೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಪ್ರಸ್ತಾವನೆ ಹಂತದಲ್ಲಿದೆ. ಬಂಜಾರರು ಗುಳೆ ವಲಸೆ ಹೋಗುವುದನ್ನು ತಪ್ಪಿಸಲು ತಾಂಡಗಳಲ್ಲಿ ಉದ್ಯೋಗ ಸೃಷ್ಟಿಗೆ ವಿಶೇಷ ಪ್ಯಾಕೇಜ್ ಘೋಷಿಸುತ್ತೇನೆ. ಪವಿತ್ರ ಕ್ಷೇತ್ರವಾದ ಸೂರ್ಯಮಂಡಲಕೊಪ್ಪ, ಕೊಪ್ಪಳದ ಬಹದ್ದೂರು ಬಂಡೆ, ಬೀದರ್ ಜಿಲ್ಲೆಯ ಲಾವದಲ್ಲಿ ಇವುಗಳನ್ನು ಅಭಿವೃದ್ಧಿಪಡಿಸಲು ಸಂಪೂರ್ಣ ನೆರವು ನೀಡುತ್ತೇನೆ. ಕೊಪ್ಪಳದ ಬಹದ್ದೂರು ಬಂಡೆಯಲ್ಲಿ ಲಂಬಾಣಿ ಸಂಸ್ಕೃತಿ ಪ್ರತಿಬಿಂಬಿಸುವ ಉಡುಗೆಗಳ ಬೃಹತ್ ಮಾರಾಟ ಮಳಿಗೆ ಸ್ಥಾಪಿಸಿ ಬಂಜಾರ ಕಲೆ ಮತ್ತು ಸಂಸ್ಕೃತಿ ಅಭಿವೃದ್ಧಿಗೆ ಸಂಪೂರ್ಣ ನೆರವು ನೀಡುತ್ತೇನೆ. ಅದಲ್ಲದೇ ನಾಳೆ ಮಾರ್ಚ್ 5ನೇ ತಾರೀಕು ಮಂಡನೆ ಮಾಡುವಂತಹ ಬಜೆಟ್ನಲ್ಲಿ ಬಂಜಾರ ತಾಂಡದ ಅಭಿವೃದ್ಧಿಗಾಗಿ 100 ಕೋಟಿ ರೂಪಾಯಿಗಳನ್ನು ತೆಗೆದಿಟ್ಟು ಅಭಿವೃದ್ಧಿಗೆ ನಾನು ಎಲ್ಲ ರೀತಿಯ ಸಹಕಾರವನ್ನು ನೀಡುತ್ತೇನೆ. ಇನ್ನು 3 ವರ್ಷದಲ್ಲಿ ನನ್ನ ಅಧಿಕಾರ ಅವಧಿಯಲ್ಲಿ ಬಂಜಾರ ಸಮಾಜ ಯಾವುದೇ ಸಮಸ್ಯೆ ಇಲ್ಲದೇನೆ ನೆಮ್ಮದಿಯಿಂದ, ಗೌರವದಿಂದ, ಸ್ವಾಭಿಮಾನದಿಂದ ಬದುಕಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆ ಮಾಡುತ್ತೇನೆ ಅಂತ ಹೇಳಿ ಅಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಭರವಸೆ.
ಹಿರಿಯ ಸಾಹಿತಿ ಶತಾಯುಷಿ ನಾಡೋಜ ಪಾಟೀಲ್ ಪುಟ್ಟಪ್ಪನವರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಕೆಮ್ಮು ಹಾಗೂ ಕಫದ ಸಮಸ್ಯೆಯಿಂದಾಗಿ ನಗರದ ಕಿಮ್ಸ್ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕಳೆದ 4 ದಿನಗಳಿಂದ ಕಿಮ್ಸ್ ಆಸ್ಪತ್ರೆಯಲ್ಲಿ ಪಾಟೀಲ್ ಪುಟ್ಟಪ್ಪ ಅವರಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಕೆಮ್ಮು ಕಫ ಹೆಚ್ಚಾದ ಕಾರಣ ಇನ್ಫೆಕ್ಷನ್ ಆಗಿರುವ ಸಾಧ್ಯತೆ ಹೆಚ್ಚಾಗಿದ್ದು ಕಿಮ್ಸ್ನ ವಿಶೇಷ ವಾರ್ಡ್ನಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ. ಕಳೆದ ವರ್ಷ ಭಾರತೀಯ ವೀರ ಯೋಧರನ್ನ ಪುಲ್ವಾಮಾ ಭಯೋತ್ಪಾದಕ ದಾಳಿಯಲ್ಲಿ ಕಳೆದುಕೊಂಡ ಕರಾಳ ದಿನಾಚರಣೆಯನ್ನ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಧೂಪದಳ ಗ್ರಾಮದಲ್ಲಿ ಆಚರಿಸಲಾಯಿತು. ಕಳೆದ ವರ್ಷ ಜಮ್ಮು ಕಾಶ್ಮೀರದಲ್ಲಿ ನಡೆದ ದೇಶದ ಘಟನೆಯಲ್ಲಿ ಅಪ್ರತಿಮ ಸಿಆರ್ಪಿಎಫ್ ವೀರ ಯೋಧರನ್ನ ಕರೆದೊಯ್ಯುತ್ತಿದ್ದ ಸೇನಾ ವಾಹನದ ಮೇಲೆ ದಾಳಿ ನಡೆಸಿದ ಭಯೋತ್ಪಾದಕರು 40 ಭಾರತೀಯ ವೀರ ಯೋಧರನ್ನ ಬಲಿ ತೆಗೆದುಕೊಂಡಿದ್ದು, ಈ ಘಟನೆ ಭಾರತ ದೇಶ ಎಂದು ಮರೆಯಲಾರದ ಕರಾಳ ದಿನಾಚರಣೆಯನ್ನ ಧೂಪದಾಳ ಗ್ರಾಮದ ಯುವಕರು ಗಣಪತಿ ಸರ್ಕಲ್ನಲ್ಲಿ ಕ್ಯಾಂಡಲ್ ಹಿಡಿಯುವ ಮೂಲಕ ಮೌನಾಚರಣೆಯನ್ನ ಆಚರಿಸಲಾಗಿತ್ತು. ಮೌನಾಚರಣೆ ಮುಗಿದ ಬಳಿಕ ಯೋಧರ ಬಗ್ಗೆ ಮಾತನಾಡಿದ ಧೂಪದಾಳ ಗ್ರಾಮದ ಯುವಕ ಸಚಿನ್ ರಜಪೂತ್, ದೇಶದಲ್ಲಿ ಪ್ರತಿಯೊಂದು ಮನೆಯವರು ನಿಮ್ಮ ಮಕ್ಕಳನ್ನ ದೇಶದ ಸೇವೆಗೆ ಕಳುಹಿಸಿ, ಇದರಿಂದ ನಿಮ್ಮ ಊರಿಗೆ ಹಾಗೂ ದೇಶಕ್ಕೆ ಒಳ್ಳೆಯ ಗೌರವಯುತರಾಗುತ್ತಾರೆ ಎಂದರು. ಒಂದು ವೇಳೆ ದೇಶದ ಸೇವೆ ಮಾಡಲು ತಮ್ಮ ಬಳಿ ಆರ್ಥಿಕವಾಗಿ ಬಳಲುತ್ತಿದ್ದರೆ ಅಂತವರು ನಮ್ಮನ್ನು ಸಂಪರ್ಕಿಸಿರಿ, ಅವರಿಗೆ ನಮ್ಮ ಕಡೆಯಿಂದ ಊರಿನ ಕಡೆಯಿಂದ ಆಗುವ ಆದಷ್ಟು ಸಹಾಯವನ್ನ ಮಾಡುತ್ತೇವೆ ಎಂದು ಹೇಳಿದರು. ಎಲ್ಲರೂ ನಿಮ್ಮ ನಿಮ್ಮ ಮನೆಯೊಳಗೆ ಯಾರ ಯುವ ಪ್ರತಿಭೆ ಐತಿ ಅವರೆಲ್ಲ ಬೆಳೆಸ್ರಿ. ಯಾರು ಅರ್ಮಿ ಹೋಗ್ತಕ್ಕಂಥ ಹುಡುಗರು ಕೆಲವೊಂದು ಬಡವರು ಇರ್ತಾರೋ ಅವ್ರಿಗೆಲ್ಲ ಸಪೋರ್ಟ್ ಬೇಕಾದ್ರೆ ಕೊಡ್ರಿ. ಯಾಕಂದ್ರೆ ಭರ್ತಿಗಳು ಸೇನೆ ಬಂದವು. ಯಾವ ಹುಡುಗ ಹೋದಂದ್ರೆ ಒಂದು ಮನುಷ್ಯನ ಸುಧಾರಿಸುತ್ತೆ. ಆರ್ಮಿಗೆ ಆರ್ಮಿಗೆ ಹೋಗ್ತಕ್ಕಂಥ ಹುಡುಗರು ಎಲ್ಲ ಸಪೋರ್ಟ್ ಮಾಡ್ರಿ. ಊರ ಹೋಗ್ತಿರ್ತಾರೆ, ಏನು ಓಡ್ತಾನೆ ಏನು ಮಾಡ್ತಾರೆ ಏನು ಹಾಕೋಬೇಡ್ರಿ. ಅವ್ರೇನೋ ಬರ್ತಾನೆ ಕೊಡಿಸಿದ್ನ ಎಲ್ಲರೂ ಕೂಡ ಸಹಾಯ ಮಾಡಿದ್ರು. ಅಂಥ ಹುಡುಗರು ಯಾರೇ ಇದ್ರೆ ನಮಗೆ ಕೇಳ್ರಿ, ನಮ್ಮ ಊರು ಹೋಗ್ತಿದ್ರು ನಾವು ಸಹಾಯ ಮಾಡ್ತೀವಿ ಅಂತ ಹೇಳ್ಕೊತ ಈ ಪಕ್ಷನ ಕಾರ್ಯದರ್ಶಿಗಳಿಗೆ ಎಲ್ಲರೂ ಧನ್ಯವಾದ ಕೊಡ್ತಾ. ಕೇವಲ ನಾಟಕದಲ್ಲಿ ಆಡಂಬರದ ಮಾತುಗಳನ್ನು ಆಧರಿಸಿ ದೇಶದ್ರೋಹ ಆರೋಪ ಹೊರಿಸಿ ವಿದ್ಯಾರ್ಥಿನಿಯ ತಾಯಿಯನ್ನ ಮಹಿಳೆ ಎಂದು ನೋಡದೆ ಬಂಧಿಸಿದ ರಾಜ್ಯ ಮತ್ತು ಕೇಂದ್ರ ನಿಲುವನ್ನ ಖಂಡಿಸಿ ಮಾಜಿ ಮುಖ್ಯಮಂತ್ರಿ ಹಾಗೂ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳು ಹಾಗೂ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯನವರು ನಗರದ ಶಾಯಿನ್ ಶಿಕ್ಷಣ ಸಂಸ್ಥೆಯ ಮಕ್ಕಳು ಮಾಡಿದ ಕಿರುನಾಟಕದಲ್ಲಿ ಪ್ರಧಾನಮಂತ್ರಿಗಳಿಗೆ ಅವಹೇಳನಕಾರಿಯಾಗಿ ಮಾತನಾಡಲಾಗಿದೆ ಎಂದು ಆರೋಪಿಸಿ ನಾಟಕದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿನಿಯ ತಾಯಿ ಹಾಗೂ ಶಾಲಾ ಶಿಕ್ಷಕಿಯನ್ನ ಬಂಧಿಸಿದ ಹಿನ್ನೆಲೆಯಲ್ಲಿ ಶಾಲೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳನ್ನ ಭೇಟಿ ಮಾಡಿ ನಂತರ ಬಂಧನಕ್ಕೊಳಗಾದ ಮಹಿಳೆಯನ್ನ ಭೇಟಿ ಮಾಡಿದ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಿದ್ದರಾಮಯ್ಯನವರು ಕೇವಲ ನಾಟಕದಲ್ಲಿ ಆಡಂಬರದ ಮಾತುಗಳನ್ನು ಆಧರಿಸಿ ದೇಶದ್ರೋಹ ಆರೋಪ ಹೊರಿಸಿ ವಿದ್ಯಾರ್ಥಿನಿಯ ತಾಯಿಯನ್ನ ಮಹಿಳೆ ಎಂದು ನೋಡದೆ ಬಂಧಿಸಿದ ರಾಜ್ಯ ಮತ್ತು ಕೇಂದ್ರದ ನಿಲುವನ್ನ ಖಂಡಿಸುವುದಾಗಿ ಹೇಳಿದರು. ಅದು ಹೇಳಿದ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಒಬ್ಬರು. ಅವ್ರು ಕಂಪ್ಲೇಂಟ್ ಕೊಟ್ಟಮೇಲೆ ಪೊಲೀಸ್ನವರು ಬಹಳ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. 4-5 ಸಾರಿ ಮಕ್ಕಳನ್ನೆಲ್ಲ ಇದು ಮಾಡಿ ವಿಚಾರಣೆ ಮಾಡಿ ಸುಮಾರು ಒಂದು 50-60 ಮಕ್ಕಳು ವಿಚಾರಣೆ ಮಾಡ್ತಾರೆ. ಆ ನಾಟಕದಲ್ಲಿ ಮಾಡಿದ್ದು 4-5 ವಿದ್ಯಾರ್ಥಿಗಳು. ಅದಕ್ಕೆ ಇನ್ವೆಸ್ಟಿಗೇಷನಲ್ಲಿ ಏನು ಮಾಡಿದ್ದಂತ ಇದೆ ಅಂತಂದರೆ ಈ ಡೈಲಾಗು ಚಪ್ಪಲಿ ನುಡಿತೀನಿ ಅನ್ನೋದನ್ನು ನಮ್ಮ ತಾಯಿ ಹೇಳಿದ್ದೀನಿ ಡೈಲಾಗ್, ನಾನು ಅದನ್ನು ಪುನರುಚ್ಚಾರ ಮಾಡಿದೆ. ಸೊ ಇದಕ್ಕೆ ಏನು ಮಾಡಿದ್ದಾರೆ, ವಿಚಾರಣೆ ಮಾಡಿ ಪೊಲೀಸ್ನವರನ್ನು 124A ರಿಜಿಸ್ಟರ್ ಮಾಡಬೇಕು. 124A ಅದು ಇಂಡಿಯನ್ ಪೀನಲ್ ಕೋಡ್ನಲ್ಲಿ ಸೆಡಿಷನ್. ಸೆಡಿಷನ್ ಅಂತಂದರೆ ದೇಶದ್ರೋಹ. ನಾನು ಲಾಯರು, ನಾನು ಸಿಆರ್ಪಿಸಿನ ಟೀಚ್ ಮಾಡ್ತಿದ್ದೆ ಲಾ ಕಾಲೇಜ್ನಲ್ಲಿ. ಅದು ಯಾವ ಸೆಡಿಷನ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಕಾರ್ಡಿಂಗ್ ಟು ದಿ ಸೆಕ್ಷನ್ 124A
ಬರದೇ ಇಲ್ಲ. ನಂಬರ್ ಟೂ, ವಾಟ್ ಎವರ್ ಸೆಟ್ ಬೈ ದಟ್ ಗರ್ಲ್ ಇಸ್ ನಾಟ್ ಶಿ ಇಸ್ ನಾಟ್ ಟಾರ್ಗೆಟಿಂಗ್ ಎನಿಬಡಿ, ಐದರ್ ಪ್ರೈಮ್ ಮಿನಿಸ್ಟರ್ ಆರ್ ಎನಿಬಡಿ. ಅದು ಡ್ರಾಮಾ ಬೇರೆ. ಡ್ರಾಮಾದಲ್ಲಿ ಹೇಳಿದಂಥ ಮಾತುಗಳೆಲ್ಲ ಊರು ಕೆಲವನ್ನೆಲ್ಲ ವಿಡಂಬನೆ ರೀತಿಯಲ್ಲಿ ಹೇಳ್ತಾರೆ. ನಾಟಕ ಪ್ರೀತಿ ದೇಹಕ್ಕಾಗಿ ಅಲ್ಲ ದೇಶಕ್ಕಾಗಿ ಎಂಬ ಘೋಷಣೆಗಳನ್ನು ಕೂಗುತ್ತಾ ಪುಲ್ವಾಮಾ ದಾಳಿಯಲ್ಲಿ ವೀರಮರಣ ಹೊಂದಿದ ಯೋಧರಿಗೆ ಎಬಿವಿಪಿ ಸಂಘಟನೆಯ ವತಿಯಿಂದ ಕ್ಯಾಂಡಲ್ ಮಾರ್ಚ್ ಮೂಲಕ ನಮನ ಸಲ್ಲಿಸಿದರು. ಹೌದು, ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ಎಬಿವಿಪಿ ಸಂಘಟನೆಯ ವತಿಯಿಂದ ಅಖಂಡೇಶ್ವರ ವೃತ್ತದಿಂದ ಬಸವೇಶ್ವರ ವೃತ್ತದವರೆಗೆ ಕ್ಯಾಂಡಲ್ ಮಾರ್ಚ್ ಮಾಡುವ ಮೂಲಕ ಪುಲ್ವಾಮಾ ದಾಳಿಯಲ್ಲಿ ವೀರಮರಣ ಹೊಂದಿದ ಯೋಧರಿಗೆ ನಮನವನ್ನು ಸಲ್ಲಿಸಲಾಯಿತು. ಈ ಕ್ಯಾಂಡಲ್ ಮಾರ್ಚ್ನಲ್ಲಿ ಭಾಗಿಯಾದ ನಿವೃತ್ತ ಸೈನಿಕ ರಾಮರಾವ್ ಜಗತಾಪ್ ಅವರು ಮಾತನಾಡಿ, ಜೇವರ್ಗಿಯ ಯುವ ಜನತೆಯ ದೇಶ ಪ್ರೇಮಕ್ಕೆ ನಾನು ಚಿರಋಣಿ. ಈ ಒಂದು ಕ್ಯಾಂಡಲ್ ಮಾರ್ಚ್ ನಡೆಸಿ ಪುಲ್ವಾಮಾ ದಾಳಿಯಲ್ಲಿ ವೀರಮರಣ ಹೊಂದಿದ ಸೈನಿಕರ ಕುಟುಂಬದ ಜೊತೆ ನಾವಿದ್ದೇವೆ ಎನ್ನುವ ಸಂದೇಶ ಕರ್ನಾಟಕದ ತುಂಬಾ ಅಷ್ಟೇ ಅಲ್ಲದೆ ಭಾರತದ ಗಡಿ ಕಾಯುವ ಸೈನಿಕರವರೆಗೂ ತಲುಪಲಿ ಎಂದು ನನ್ನ ಆಶಯ. ಮನೆಗೊಬ್ಬ ಸೈನಿಕ, ಮನೆಗೊಬ್ಬ ಶಿಕ್ಷಕ, ಮನೆಗೊಬ್ಬ ರಕ್ಷಕ ಎಂಬುದು ಭಾರತ ದೇಶದ ಮೂಲ ಉದ್ದೇಶ ಆಗಬೇಕು ಎಂದರು. ಈ ಸಂದರ್ಭದಲ್ಲಿ ಸಿದ್ದು ಅಂಕಸದೊಡ್ಡಿ, ಧರ್ಮೋಚಿನ್ನಿ ರಾಥೋಡ್, ಈಶ್ವರಿ ಪರ್ಗಿ, ಬಸ್ಸು ಸೇರಿದಂತೆ ಎಬಿವಿಪಿ ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯ ಯುವಕರು ಭಾಗಿಯಾಗಿದ್ದರು. ದೇಹದ ಪ್ರೀತಿಗೆ ಮರಳಾಗ್ತದೆ. ಸರ್, ಮಾಜಿ ಸೈನಿಕರು ಈ ಒಂದು ರ್ಯಾಲಿಗೆ ಬಂದಿರೋದು ತುಂಬಾ ಖುಷಿಯಾಗಿದೆ. ಇದ್ರ ಬಗ್ಗೆ, ಈ ರ್ಯಾಲಿ ಬಗ್ಗೆ ಮತ್ತು ಮಾಜಿ ಸೈನಿಕರ ಬಗ್ಗೆ ಮತ್ತು ಪುಲ್ವಾಮಾ ದಾಳಿಯ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ಮೊಟ್ಟ ಮೊದಲು ನಾನು ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದಂಥ ಸೈನಿಕರಿಗೆ ಜೇವರ್ಗಿ ತಾಲೂಕಿನಲ್ಲಿ ನಡೀತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕಂಡು ನನಗೆ ಭಾಳ ಸಂತೋಷ ಆಗಿದೆ. ಅದರ ಜೊತೆಗೆ ದೇಶಪ್ರೇಮ ಕೂಡ, ಇವತ್ತು ನಮ್ಮ ಜೇವರ್ಗಿ ತಾಲೂಕಿನ ಯುವ ಜನಾಂಗ ದೇಶಪ್ರೇಮಕ್ಕೆ, ನಾವು ದೇಶಕ್ಕಾಗಿ ಕೂಡ ನಾವು ಹೋರಾಡಲು ತಯಾರಿದ್ದೀವಿ ಅಂತ ಹೇಳಿ ತಮ್ಮ ರ್ಯಾಲಿಯನ್ನು, ತಮ್ಮ ಈ ಅನಿಸಿಕೆಯನ್ನು ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ, ಭಾರತ ದೇಶಕ್ಕೆ, ನಾವು ಪುಲ್ವಾಮಾದಲ್ಲಿ ಹುತಾತ್ಮರಾದಂಥ ಸೈನಿಕರ ಜೊತೆಗೆ ನಾವಿದ್ದೀವಿ, ಅವರ ಪರಿವಾರದ ಜೊತೆಗೆ ನಾವಿದ್ದೀವಿ ಅನ್ನೋದನ್ನು ಕಂಡು ನಾನು ಮಾಜಿ ಸೈನಿಕನಾಗಿರೋದ್ರಿಂದ ನನಗೆ ತುಂಬ ಸಂತೋಷ ಆಗಿದೆ. ಇಂಥ ನಮ್ಮ ಯುವ ಜನಾಂಗದಲ್ಲಿ, ಯುವ ಪೀಳಿಗೆಯಲ್ಲಿ ಇಂಥ ಮನೋಭಾವನೆ, ರಾಷ್ಟ್ರಪ್ರೇಮ, ರಾಷ್ಟ್ರಕ್ಕಾಗಿ ನಮ್ಮನ್ನು ನಾವು ಸಮರ್ಸಿಕೊಳ್ಳೋದು ಹೆಚ್ಚಿಸ್ಕೋಬೇಕು ಅಂತ ಅದನ್ನು ಕಂಡು ನನಗೆ ಭಾಳ ಸಂತೋಷ ಆಯಿತು. ಸರ್, ಸೈನ್ಯಕ್ಕೆ ಸೇರಬೇಕು ಅನ್ನೋರು ಆಗಲಿ ಅಥವಾ ಸೈನಿಕ ನಾನು ಸೈನಿಕ ಆಗಬೇಕು ಅನ್ನೋ ಹುಡುಗರು, ಯುವಕರು ಇರ್ತಾರಲ್ಲ ಸರ್, ಅವ್ರ ಬಗ್ಗೆ ಏನು ತೀರ್ಮಾನ ಹೇಳಕ್ಕೆ ಇಷ್ಟಪಡ್ತೀರಿ? ನಾವು ಭಾರತದ ಸೇನೆಯ ಸೇವೆಯನ್ನು ಸಲ್ಲಿಸಲಿಕ್ಕೆ ಎಲ್ಲರಿಗೂ, ಎಲ್ಲ ಯುವಕರಿಗೂ, ಎಲ್ಲ ಯುವತಿಯರಿಗೂ, ಬರೀ ಯುವಕರಿಗೆ ಮಾತ್ರ ಅಲ್ಲ, ಎಲ್ಲ ಯುವಕರಿಗೂ ಕೂಡ ಸೈನ್ಯದಲ್ಲಿ ಹಲವಾರು ಅವಕಾಶಗಳಿದ್ದಾವೆ. ಸೈನ್ಯದಲ್ಲಿ ಸೇರುವುದರಿಂದ ದೇಶಪ್ರೇಮ ಹೆಚ್ಚಾಗುತ್ತೆ ಹಾಗೂ ಯುವಕರು ತಮ್ಮ ಜೀವನವನ್ನು ಕೂಡ ರೂಪಿಸಿಕೊಳ್ಳಿಕ್ಕೆ ಒಂದು ಮಾದರಿಯಾಗುತ್ತೆ. ದೇಶ ಪ್ರೇಮವನ್ನು ಹೆಚ್ಚಿಸ್ಕೋಬೇಕು. ನಾನು ಆಗಲೇ ಹೇಳಿದೆ, ಮನೆಗೊಬ್ಬ ಸೈನಿಕ, ಮನೆಗೊಬ್ಬ ಶಿಕ್ಷಕ, ಮನೆಗೊಬ್ಬ ರಕ್ಷಕ, ಇದು ಭಾರತ ದೇಶದ ಧ್ಯೇಯವಾಗಬೇಕು. ಇದು 135 ಕೋಟಿ ಜನರ ಕನಸಾಗಬೇಕು ಅನ್ನೋದೇ ಒಬ್ಬ ಸೈನಿಕನಾಗಿ. ಚುಟ್ಟದಿಂದ ನಿಮ್ಮನ್ನು ಸುಟ್ಟೆವು ನಾವು. ನಮ್ಮ ದೇಶದಲ್ಲಿ ಇವತ್ತು ರೈತರು ತಮ್ಮ ಚುಟ್ಟವನ್ನು ಸೇರಲಿಕ್ಕೆ ಎಷ್ಟು ಕಡ್ಡಿಯನ್ನು ಉಪಯೋಗ ಮಾಡ್ತಾರೆ ಅಷ್ಟೇ ಕಡ್ಡಿ ಪಾಕಿಸ್ತಾನವನ್ನು ಸುಡಲಿಕ್ಕೆ ಬೇಕು. ಇವತ್ತು ಒಬ್ಬ ರೈತ ಒಂದು ತಂಬಾಕಿನಲ್ಲಿ ಸುಣ್ಣವನ್ನು ಮಿಕ್ಸ್ ಮಾಡಿ ತನ್ನ ಅಂಗೈಯಲ್ಲಿ ತಿಕ್ಕಿ ಬಾಯಲ್ಲಿ ಹಾಕೊಳ್ಳಿಕ್ಕೆ ಎಷ್ಟು ಸಮಯ ಬೇಕು, ಎಷ್ಟು ಸಮಯ ತೆಗೆದುಕೊಳ್ತಾರೋ ಅಷ್ಟೇ ಸಮಯವನ್ನ ಜಗತ್ತಿನ ನಕ್ಷೆಯಿಂದ ಪಾಕಿಸ್ತಾನವನ್ನು ಅಳಿಸಿ ಹಾಕಲು ಅಷ್ಟೇ ಸಮಯ ಬೇಕು. ಅದೇ ಭಾರತ. ಭಾರತದಲ್ಲಿರುವವರು ಹಲವಾರು ಜಾತಿ ಪಂಗಡಗಳಿದ್ದಾವೆ, ಆದರೆ ದೇಶಕ್ಕಾಗಿ, ದೇಶದ ವಿಷಯ ಬಂದಾಗ ನಾವೆಲ್ಲರೂ ಒಂದೇ. ಇದನ್ನ ಹೆಚ್ಚು ಮಾತಾಡಿದರೆ ನನ್ನ ಮನಸ್ಸಿಗೆ ನೋವಾಗ. ಜಾತ್ರಾ ಮಹೋತ್ಸವದ ಸಮಾರೋಪ ಕಾರ್ಯಕ್ರಮ. ಸೊರಟೂರು ಗ್ರಾಮದ ದುರ್ಗಾದೇವಿ ಜಾತ್ರಾ ಮಹೋತ್ಸವವು 5ನೇ ದಿನದಂದು ಸಮಾರೋಪ ಕಾರ್ಯಕ್ರಮ ನೆರವೇರಿತು. ಸೊರಟೂರು ಗ್ರಾಮದಲ್ಲಿ ದುರ್ಗಾದೇವಿ ಜಾತ್ರಾ ಮಹೋತ್ಸವ 5 ದಿನಗಳವರೆಗೆ ವಿಶೇಷ ಪೂಜೆಗಳನ್ನು ಒಳಗೊಂಡು ವಿವಿಧ ವಾದ್ಯ ಮೇಳಗಳೊಂದಿಗೆ ಭಕ್ತಾದಿಗಳೆಲ್ಲರೂ ಜಯಘೋಷದೊಂದಿಗೆ ದೇವಿಯ ಆರಾಧನೆಯಲ್ಲಿ ತಲ್ಲೀನರಾಗಿದ್ದರು.
ಗ್ರಾಮದ ಸುತ್ತಮುತ್ತಲಿನ ಜನರೆಲ್ಲರೂ ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡು ದೇವಿಯ ಕೃಪೆಗೆ ಪಾತ್ರರಾದರು. ಕಾರ್ಯಕ್ರಮದ ಸಮಾರೋಪ ದಿನದಂದು ಗೋಧಿ ಪಾಯಸ ಪ್ರಸಾದ ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ಮಾಜಿ ಎಪಿಎಂಸಿ ಸದಸ್ಯರಾದ ಶಿವಾನಂದ ಮಾದಣ್ಣನವರ್ ಹಾಗೂ ಶಿವನಪ್ಪ ಚಪಾಟೆ, ಅರವಿಂದಪ್ಪ ಗುಡಿ, ಹಸನಪ್ಪ ಕುಸನ್ನವರ್, ರಾಮಕೃಷ್ಣ ತಳವಾರ್, ಮಲ್ಲಾರಿ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ರು. ಕೊರೋನಾ ವೈರಸ್ ಮರಣ ಮೃದಂಗ ಮುಂದುವರೆದಿದ್ದು ಚೀನಾದಲ್ಲಿ ಮೃತರ ಸಂಖ್ಯೆ 1500ಕ್ಕೆ ಏರಿಕೆಯಾಗಿದೆ. ಈ ಸೋಂಕು ಹೆಚ್ಚಾಗಿರುವ ಉಬೈ ಪ್ರಾಂತದಲ್ಲಿ 143 ಹೊಸ ಸಾವು ಪ್ರಕರಣಗಳು ವರದಿಯಾಗಿದ್ದು ದೃಢಪಡಿಸಿದ ಪ್ರಕರಣಗಳು 66,000ಕ್ಕೆ ಏರಿಕೆಯಾಗಿದೆ ಎಂದು ಆರೋಗ್ಯಾಧಿಕಾರಿಗಳು ತಿಳಿಸಿದ್ದಾರೆ. ಕೊರೋನಾ ವೈರಸ್ ಸೋಂಕು ಹೊಸದಾಗಿ 2641 ಮಂದಿಯಲ್ಲಿ ತಗುಲಿರುವುದು ದೃಢಪಟ್ಟಿದೆ. 31 ಪ್ರಾಂತೀಯ ಮಟ್ಟದ ಪ್ರದೇಶಗಳು ಮತ್ತು ಸ್ಕಿನ್ ಜಿಯಾಂಗ್ ಉತ್ಪಾದನೆ ಮತ್ತು ನಿರ್ಮಾಣ ಕಾರ್ಪ್ಸ್ನಲ್ಲಿರುವ ಶುಕ್ರವಾರ 143 ಮಂದಿ ಸಾವನ್ನಪ್ಪಿದ್ದಾರೆ ಎಂದು ಚೀನಾ ಆರೋಗ್ಯ ಸಂಸ್ಥೆ ಹೇಳಿದೆ. ಮೃತರ ಪೈಕಿ 139 ಮಂದಿ ಹುಬೈ ಪ್ರಾಂತ್ಯಕ್ಕೆ ಸೇರಿದವರಾಗಿದ್ದಾರೆ. ಇಬ್ಬರು ಹೆನಾನ್, ಒಬ್ಬರು ಬೀಜಿಂಗ್ ಹಾಗೂ ಚಾಂಗ್ಕಿಂಗ್ನಲ್ಲಿ ಸೇರಿದವರಾಗಿದ್ದಾರೆ. ಅಲ್ಲದೆ 2277 ಹೊಸ ಶಂಕಿತ ಪ್ರಕರಣಗಳು ವರದಿಯಾಗಿವೆ ಎಂದು ಆಯೋಗ ತಿಳಿಸಿದೆ. ಶುಕ್ರವಾರ 849 ರೋಗಿಗಳು ಗಂಭೀರವಾಗಿ ಕಾಯಿಲೆಗೆ ತುತ್ತಾಗಿದ್ರೆ 1373 ಜನರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಎಂದು ರಾಜ್ಯ ನಿರ್ವಹಣೆಯ ಶ್ರೀನಿವಾಸ್ ಸುದ್ದಿಸಂಸ್ಥೆಯಿಂದ ವರದಿಯಾಗಿದೆ. 513,183 ಮಂದಿ ಸಂಪರ್ಕದಲ್ಲಿದ್ದು 30,081 ಮಂದಿಯನ್ನ ವೈದ್ಯಕೀಯ ಅಬ್ಸರ್ವೇಷನ್ ನಿಂದ ಶುಕ್ರವಾರ ಬಿಡುಗಡೆ ಮಾಡಲಾಗಿದೆ. 169,039 ಮಂದಿ ಈಗಲೂ ವೈದ್ಯಕೀಯ ಅಬ್ಸರ್ವೇಷನ್ ಅಲ್ಲಿದ್ದಾರೆ ಎಂದು ಆಯೋಗ ತಿಳಿಸಿದೆ. ಏತನ್ಮಧ್ಯೆ ಸಾಂಕ್ರಾಮಿಕ ಮೇಲ್ವಿಚಾರಣೆ ಮತ್ತು ವಿಶ್ಲೇಷಣೆ, ವೈರಸ್ ಪತ್ತೆ ಹಚ್ಚುವಿಕೆ, ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆ ಮತ್ತು ಸಂಪನ್ಮೂಲ ಹಂಚಿಕೆಯನ್ನು ಉತ್ತಮವಾಗಿ ಬೆಂಬಲಿಸಲು ದೊಡ್ಡ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ ಮತ್ತು ಕ್ಲೌಡ್ ಕಂಪ್ಯೂಟಿಂಗ್ ನಂತಹ ಡಿಜಿಟಲ್ ತಂತ್ರಜ್ಞಾನವನ್ನು ಬಳಸಬೇಕೆಂದು ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಕರೆ ನೀಡಿದ್ದಾರೆ. ಈಗಾಗಲೇ ಕಾಗವಾಡ ತಾಲೂಕಿನ ಜನತೆಗೆ ಸರ್ಕಾರಿ ಕಚೇರಿಗಳಿಲ್ಲದೆ ತುಂಬಾ ತೊಂದರೆಗಳಾಗ್ತಿವೆ. ಬರುವ ವರ್ಷದ ಒಳಗಾಗಿ ಕಾಗವಾಡ ತಾಲೂಕಿನ ಎಲ್ಲಾ ಕಚೇರಿಗಳು ಪ್ರಾರಂಭಿಸಲಾಗುವುದು ಎಂದು ಜವಳಿ ಮತ್ತು ಅಲ್ಪಸಂಖ್ಯಾತರ ಖಾತೆಯ ಸಚಿವ ಶ್ರೀಮಂತ ಪಾಟೀಲ್ ಭರವಸೆ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ನೂತನ ತಾಲೂಕಾ ಪಂಚಾಯತ್ ಕಾರ್ಯಾಲಯವನ್ನು ಉದ್ಘಾಟಿಸಿ ಮಾಧ್ಯಮದವರಿಗೆ ಪ್ರತಿಕ್ರಿಯಿಸಿದ ಅವರು, ತಾಲೂಕಾ ಪಂಚಾಯಿತಿ ಕಚೇರಿಯಾದದ್ದು ಸಂತೋಷವಾಗಿದೆ. ಏಕೆಂದರೆ ಬಹಳಷ್ಟು ಜನರಿಗೆ ಯಾವುದೇ ಕೆಲಸ ಆಗಬೇಕಾದ್ರೆ ಅತಣಿಗೆ ಹೋಗಬೇಕಾಗಿತ್ತು. ಅದರಿಂದ ಜನರಿಗೆ ಬಹಳಷ್ಟು ಕಷ್ಟ ಆಗುತ್ತಿತ್ತು. ಈಗ ಈ ಕಚೇರಿ ಕಾಗವಾಡದಲ್ಲಿ ಆಗಿರುವುದರಿಂದ ಜನರಿಗೆ ಅನುಕೂಲವಾಗಿದೆ.
ಕಾಗವಾಡ ಹೊಸ ತಾಲೂಕು ಆಗಿರುವುದರಿಂದ ಸ್ವಲ್ಪ ಕಚೇರಿಗಳು ಪ್ರಾರಂಭವಾಗುವುದು ತಡವಾಗುತ್ತಿವೆ. ಆದಷ್ಟು ಬೇಗ ಕಾಗವಾಡದಲ್ಲಿ ತಹಸೀಲ್ದಾರ್ ಕಚೇರಿ ಕಟ್ಟಡ ಪ್ರಾರಂಭಿಸಲಾಗುವುದು. ನೆರೆಹಾವಳಿಯಲ್ಲಿ ನೇಕಾರರಿಗೆ ತುಂಬಾ ತೊಂದರೆಯಾಗಿದೆ. ನೇಕಾರರ ಸಮಗ್ರ ಅಭಿವೃದ್ಧಿಗಾಗಿ ನಾನು ಶ್ರಮಿಸುವೆ ಹಾಗೂ ಪ್ರವಾಹದಲ್ಲಿ ಮನೆ ಕಳೆದುಕೊಂಡವರಿಗೆ ಈಗಾಗಲೇ ಸರ್ಕಾರದಿಂದ ಪರಿಹಾರ ಕಾರ್ಯ ಪ್ರಾರಂಭವಾಗಿದೆ. ಇನ್ನುಳಿದವರಿಗೂ ನ್ಯಾಯಯುತವಾಗಿ ಪರಿಹಾರ ಕೊಡಿಸುವುದಾಗಿ ಭರವಸೆಯನ್ನ ನೀಡಿದರು. ಮಹೇಶ್ ಕುಮಟಳ್ಳಿ ಸಚಿವ ಸ್ಥಾನ ವಿಚಾರವಾಗಿ ಪ್ರತಿಕ್ರಿಯಿಸಿದ ಅವರು, ಈಗಾಗಲೇ ಸಿಎಂ ಅವರು ಕುಮಟಳ್ಳಿ ಅವರಿಗೆ ಒಳ್ಳೆಯ ಸ್ಥಾನಮಾನ ಕೊಡ್ತೀವಿ ಎಂದು ಹೇಳಿದ್ದಾರೆ. ಹೆಚ್ಚಿನ ಮಾಹಿತಿ ಬೇಕಾದರೆ ನೀವು ಸಿಎಂ ಯಡಿಯೂರಪ್ಪ ಅವರನ್ನ ಕೇಳಿ ಎಂದು ಹೇಳಿದರು. ಅವರು ಸ್ವಲ್ಪ ಬಹಳಷ್ಟು ತಾಲೂಕಲ್ಲಿ ಡಿಕ್ಲೇರ್ ಮಾಡಿದ್ರು, ಖಂಡಿಸುತ್ತೆ ಸಮಸ್ಯೆ ಇರ್ತಿತ್ತು, ಆದ್ರೆ ನಾವು ಪ್ರಯತ್ನ ನಡೆಸಿದ್ದೀವಿ, ದೂಡು ಮಾಡ್ಕೊಂಡು ಏನು ಏನೇನು ಕೆಲಸ ನಡೆದವು, ಏನು ಕುಂದು ಕೊರತೆ ಅದಾವು, ಕುಡಿಯುವ ನೀರಿನ ಸಮಸ್ಯೆ ಏನೈತೆ, ಬೇರೆ ಉದ್ಯೋಗ ಖಾತ್ರಿಯಲ್ಲಿ ಏನು ಸಮಸ್ಯೆ ಅದ ಅದನ್ನೆಲ್ಲ ತಿಳ್ಕೊಂಡಿವಿ. ಆ ಕಡೆಯಿಂದ ಅಂದ್ರೆ ನಮಗೆ ಏನು ಅದ್ರಲ್ಲಿ ಇದ್ರೆ ನಮ್ಮ ಕಡೆ ರಿಪೋರ್ಟ್ ಮಾಡಿರಿ, ನಾವು ತಗೊಂಡು ಅದಕ್ಕೆ ಸೊಲ್ಯೂಷನ್ ಏನು ಕೊಡ್ತೀವಿ ಅಂತ ಹೇಳಿದ್ದೀವಿ. ಅವರು ಸರ್, ಈಗ ನಿಮಗೆ ಜವಳಿ ಖಾತೆ ಸಿಕ್ಕಿದೆ ಸರ್, ಈಗ ಕೃಷ್ಣನ ಪ್ರವಾಹ ಬಂದಾಗ ಎಷ್ಟೋ ಕುಟುಂಬಗಳು ಬೀದಿಗೆ ಬಂದಿವೆ ಸರ್, ನೇಕಾರರ ಕುಟುಂಬಗಳು, ಅವ್ರಿಗೆಲ್ಲ ಯಾವ ರೀತಿ ಸ್ಪಂದನೆ ಮಾಡ್ತೀರಾ ಅಂತ? ಈ ಪ್ರವಾಹದಲ್ಲಿ ಏನಾಗಿರ್ಬೋದಕ್ಕೆ ಗೌರ್ಮೆಂಟ್ದವರು ಅದೇನು ಡಿಪಾರ್ಟ್ಮೆಂಟ್ ಇಲ್ಲ, ಅದನ್ನು ಸೆಪ್ರೇಟ್ ಕೊಂಡೇ ಇಟ್ಟರು. ಮತ್ತು ಅಂದರೆಲ್ಲರಿಗೆ ಅದು ಏನು ಹಾನಿ ಆಗಿತ್ತು, ಅವ್ರಿಗೆ ಕಾಂಪನ್ಸೇಷನ್ ಕೊಡ್ತಾ ಇದ್ದಾರೆ. ಈಗ ಅತಿ ಹೆಚ್ಚಾಗಿ ಉತ್ತರ ಕರ್ನಾಟಕದಲ್ಲಿ ಈಗ ಬೀದಿಗೆ ಬಿದ್ದಿರುವಂಥ ಕುಟುಂಬಗಳು ಸರ್, ಪ್ರತಿಯೊಬ್ಬರು ಇಷ್ಟಿತ್ತು ಅದು ಏನೇನು ನಿಮ್ಮಿಂದ ಏನಾದರೂ ಹೆಚ್ಚಿಗೆ ಅನುದಾನ ಸಿಗ್ಬೋದಾ? ಇಲ್ಲ, ಈ ಮನೆಯ ಸಲುವಾಗಿ ಈಗಾಗಲೇ ಪ್ರವಾಹದಲ್ಲಿ ಸಾಕಷ್ಟು ದುಡ್ಡು ಪ್ರೊವಿಷನ್ ಆಗಿದ್ದೈತಿ, ಅವ್ರಿಗೆ ಕೊಟ್ಟೆ ಕೊಡ್ತಾರೆ. ನಮಗೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಏನೈತಿ, ಅದು ಬೇರೆ ಬೇರೆ ಸ್ಕೀಮ್ ಏನದ, ಆ ಸ್ಕೀಮ್ನ ಅಗ್ದಿ ಸಕ್ಸಸ್ಫುಲ್ ಇಂಪ್ಲಿಮೆಂಟ್ ಮಾಡೋದನ್ನ ವಿಚಾರ ಮಾಡ್ತೀವಿ. ಮಹೇಶ್ ಕುಮಟಳ್ಳಿ ಅವರಿಗೆ ಸಚಿವ ಸ್ಥಾನ ಕೊಡ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ರು, ಈಗ ಅವರಿಗೆ ಅದು ಅವ್ರಿಗೆ ಸಚಿವ ಸ್ಥಾನ ಸಿಗ್ಬೋದಾ ಅಂತ? ಮುಖ್ಯಮಂತ್ರಿಯವರು ಚಲೋ ಸ್ಥಾನ ನಾನು ಅವ್ರಿಗೆ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಈಗ ಅತಿಮತ ಕ್ಷೇತ್ರದ ಜನತೆಗೆ ಆಶ್ವಾಸನೆ ಕೊಟ್ಟಿದ್ರು ಶ್ರೀಮಂತ್ ಪಾಟೀಲ್ ಅವರಿಗೆ ಮತ್ತು ಮಹೇಶ್ ಕುಮಟಳ್ಳಿ ಅವರಿಗೆ ಸಚಿವ ಸ್ಥಾನ ಕೊಟ್ಟೆ ಕೊಡ್ತೀವಿ ಅಂತ, ಈಗ ಶ್ರೀಮಂತ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಕೊಟ್ಟರು, ಈಗ ಅತನಿ ಮತಕ್ಷೇತ್ರ ಜನತೆ ಕೇಳ್ತಾ ಇದ್ದಾರೆ ನಮ್ಗೆ ಯಾಕೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬಣ್ಣ ಯಾಕೆ ಅಂತ, ಈಗ ಅವ್ರ ಪ್ರಶ್ನೆ ಈಗ ಇದಕ್ಕೆ ಏನಂತಾರೆ ಅಂತ ಸಚಿವ ಸ್ಥಾನ ಬಗ್ಗೆ. ಮುಖ್ಯಮಂತ್ರಿಯವರಿಗೆ ನೀವು ಕೇಳಿದೆ, ನನಗೇನು ಗೊತ್ತು, ಹೈ ಲೆವೆಲ್ ವಿಷಯ ಐತಿ ನನಗೆ. ಒಂದು ಏನೈತಿ, ಅವ್ರಿಗೆ ಕೂಡ ಒಂದು ಚಲೋ ಸ್ಥಾನಮಾನ ಒಪ್ಕೊಂಡರು. ನಿಪ್ಪಾಣಿಯಲ್ಲಿ ಗ್ರಾಮದೇವತೆಯಾದ ಶ್ರೀ ಮಹಾಲಕ್ಷ್ಮಿ ತ್ರೈವಾರ್ಷಿಕ ಜಾತ್ರಾ ಮಹೋತ್ಸವ ಸಂಭ್ರಮದಿಂದ ಜರುಗಿತು. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಪಟ್ಟಣದ ರವಿವಾರ ಪೇಟೆಯ ಶ್ರೀ ಮಹಾಲಕ್ಷ್ಮಿ ದೇವಿಯ ಮಂದಿರದ ಪಲ್ಲಕ್ಕಿ ಮೆರವಣಿಗೆಯನ್ನು ಗಾಂಧಿ ಚೌಕ್, ರವಿವಾರ ಪೇಟೆ, ತೇಲಿಗಲ್ಲಿ, ದತ್ತಗಲ್ಲಿ, ದಲಾಲ್ ಪೇಟೆ, ಕೋಟಿ ವಾಲೆ ಕಾರ್ನರ್, ಗುರುವಾರ ಪೇಟೆ, ಗಾಂಧಿ ಚೌಕ್ ಮುಖಾಂತರ ಸಂಜೆ 7 ಗಂಟೆಗೆ ಪಲ್ಲಕ್ಕಿ ಮೆರವಣಿಗೆ ನಡೆಸಿದರು. ಇಂದು ಬೆಳಗ್ಗೆ ಜಾತ್ರೆ ನಿಮಿತ್ತ ಶ್ರೀಮಂತ್ ದಾದರಾಜ ನಿಪ್ಪಣಿಕರ್ ಸರ್ಕಾರ ದಂಪತಿಗಳು ಅಭಿಷೇಕ, ಧಾರ್ಮಿಕ ಪೂಜೆ ಪುನಸ್ಕಾರ ಮಾಡಿದರು. ನಂತರ ಸುವಾಸಿನಿ ದೇವಿಯ ಉಡಿ ತುಂಬಿ ನೈವೇದ್ಯ ಮಾಡಿ ಅಂಬಲಿ ಹಂಚಿ ಪೂಜೆಯನ್ನು ಪೂರ್ಣಗೊಳಿಸಿದರೆ ಮಧ್ಯಾಹ್ನ ವೇಳೆ ಅರಿಶಿನ ಕುಂಕುಮ ಕಾರ್ಯಕ್ರಮ ನೆರವೇರಿಸಿದರು. ನಂತರ ಸಂಜೆ ವಿಶೇಷವಾಗಿ ಹೋಮ್ ಮಿನಿಸ್ಟರ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ದೇವತೆ ದರ್ಶನ ಪಡೆಯಲು ಸಾವಿರಾರು ಭಕ್ತರು ಮಹಿಳೆಯರು ಪಾಲ್ಗೊಂಡಿದ್ದರು. दर्शन भी पूरे जाए पाठीपन गर्जी होते ಇದಾಗಿತ್ತು ಇವತ್ತಿನ ಸುದ್ದಿ ಜಂಕ್ಷನ್. ಹೀಗೆ ನೋಡ್ತಾ ಇರಿ, ಧನ್ಯವಾದ.